ಏನು ಕೋಲಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಅಧಿಕಾರಿಗಳು ಮತ್ತು ನಡುವೆ ನಡೆಯುತ್ತಿರುವ ಆರೋಪಗಳು, ರೈತರಿಗೆ ಆಗುತ್ತಿರುವ ಶೋಷಣೆಯನ್ನು ತಪ್ಪಿಸಲು ವಿಶೇಷ ತನಿಖಾಧಿಕಾರಿ ನೇಮಿಸಬೇಕಂತ ನಾವು ಹೇಳ್ತಾ ಇದ್ದೀರಿ. ಅಲ್ಲಿ ನಾನೇ ಒಬ್ಬ ರೈತ, ನಾನು ಬದನೆಕಾಯಿ ಎತ್ಕೊಂಡೋದೆ. ನಾನು ಆದಾಗ ನನಗೆ ಬಿಳಿ ಚೀಟಿ ಕೊಟ್ಟರು, ಮತ್ತು ರಸೀದಿನಿಲ್ಲ ಒಂದಿಲ್ಲ, ಮತ್ತು 100 ಕೆಜಿ ತೂಕ ಹಾಕಿದರೆ ಅದರಲ್ಲಿ 95 ಕೆಜಿ ಮಾತ್ರ ದುಡ್ಡು ಕೊಡ್ತಾರೆ, 5 ಕೆಜಿ ಲೆಸ್ ಆಗ್ತದೆ. ನನಗಾದಂಥ ಅನುಭವ ನಾನು ಹೇಳ್ತಾ ಇರೋದು ಅಂದರೆ ಅಲ್ಲಿ ದಲ್ಲಾಳಿಗಳ ಆರ್ಭಟ ಆಗಿದೆ. ರೈತನ ಬೆಳೆ ಅಂಥದ್ದು ಲಾಭ ಅಲ್ಲಿ ದಲ್ಲಾಳಿಗಳಿಗೆ ಹೊತ್ತು ರೈತರಿಗಲ್ಲ. ನಾನು ಅಲ್ಲಗೆದು ಬದನೆಕಾಯಿ ಎತ್ಕೊಂಡೋಗಿದ್ದೆ, ಕೆಜಿ 10 ರೂಪಾಯಿ ಅಂತ ಎತ್ಕೊಂಡ್ರು, 10 ರೂಪಾಯಿ ಕೆಜಿ. ನಾನು ಅದಕ್ಕೆ ಬಂಡವಾಳ ಹಾಕಿದ್ದೆ ಎಷ್ಟು ಅಂತ ನಾನು ಹೇಳ್ಬಾರ್ದು. ನನಗೆ 10 ರೂಪಾಯಿ ಕೆಜಿ ಅಂತ ಎತ್ಕೊಂಡ್ರು, ಆದರೆ 100 ಕೆಜಿ ತೂಕಕ್ಕೆ 90 ಕೆಜಿ ಹಾಕ್ಕೊಂಡ್ರು. ಅದರಲ್ಲಿ ಕೂಡ ನಾನು ಭಾಳ ಶೋಷಣೆ ಆಗಿದ್ದೀನಿ. ಈ ಥರ ಶೋಷಣೆ ಆಗೋದು ನನಗೆ ಇಡೀ ಕರ್ನಾಟಕದೆಲ್ಲ ಸುತ್ತಿದ್ದೀನಿ ನಾನು. ಇಲ್ಲಿ ಅಂದರೆ ಕೃಷಿ ಮಾರ್ಕೆಟ್ ಕೋಲಾರದಲ್ಲಾದಂಥ ಅನ್ಯಾಯ ಇಲ್ಲಿ ಎಲ್ಲೂ ಹಾಕಿಲ್ಲ. ದಲ್ಲಾಳಿಗಳು ಕೋಟ್ಯಾಧೀಶ್ವರಾಗಿದ್ದಾರೆ ದಲ್ಲಾಳಿಗಳು. ಇವ್ರು ಯಾರಿಗೂ ಕಡಿವಾಣ ಹಾಕೋಕ್ಕೆ ಆಗೋಕ್ಕಿಲ್ಲ. ಯಾರು ಜನಪ್ರತಿನಿಧಿಗಳು ಕೂಡ ಅವ್ರ ಪರ ಮಾತಾಡ್ತಾರೆ ದುಡ್ಡಿದೆ ಅಂತೇಳಿ ಅವ್ರ ಕಡೆ. ಇಲ್ಲಿ ಕೋಲಾರಲ್ಲಿ ದುಡ್ಡಿರೋರಿಗೆ ಎಲ್ಲ ಮಾನ್ಯತೆ, ಯಾರು ದುಡಿತಾ ಇರ್ತಾನೋ ಯಾರಿಗೂ ರೈತರಿಗೆ ಬೆಲೆನೇ ಇಲ್ಲ. ರೈತರು ಇವತ್ತು ಶೋಷಣೆಗೊಳಗಾಗಿರ್ತಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಲಾಭ ಯಾವಾಗ ಬರೋಕ್ಕಿಲ್ಲೋ ಆವಾಗ ಸಾಲಗಾರರಾಗ್ತೀರಿ. ಸಾಲಗಾರರಾಗಿ ನಾವು ಮನೆ ಹತ್ರ ಸಾಲಗಾರರು ಬರ್ತಾರೆ, ಅವ್ರು ಹೇಳಬಾರ್ದು, ಎಲ್ಲನೂ ಕೇಳ್ತಾರೆ. ಸಾಲಗಾರರ ಮನೆ ಹತ್ರ ಏನೇ ಸಾಲ ಮಾಡಿದರೆ ನಾವು ಕೈ ಬಸ್ಲಾಗಿ ತಗೊಂಡಿರ್ತೀರಿ, ಕೈ ಕಾಸು ಕೊಡು, ಇಷ್ಟು ಇಷ್ಟು ಕೊಡಿ, ಇದು ದಿವಸ ಕೊಡೋದು ಕೊಡೋಕ್ಕಾಗಕ್ಕಿಲ್ಲ, ಲಾಭ ಬರೋಕ್ಕಿಲ್ಲ. ಆವಾಗ ಸಾಲಗಾರನ ಮನೆ ಹತ್ರ ಎಲ್ಲರನ್ನೂ ಕೇಳ್ತಾರೆ. ನಾನು ಆ ಮಾತನ್ನ ಹೇಳೋಕ್ಕಿಲ್ಲ, ಯಾಕಂದರೆ ನಾನು ಹಳ್ಳಿಯ ಭಾಷೆನ ಯೂಸ್ ಮಾಡ್ತೀನಿ, ಮೊದಲು ಕೂಡ ನಿಮ್ಗೆ ಬೇಜಾರಾಗ್ತದೆ. ಎಲ್ಲರನ್ನೂ ಕೇಳಿ, ಮನೆಯವರು ಇರೋಲ್ಲ, ಎಲ್ಲರೂ ಎಲ್ಲ ಮುಂದೆ ಎಲ್ಲರನ್ನೂ ಕೇಳ್ತಾರೆ ದುಡ್ಡು ಕೊಡು ಅಂತ. ಆವಾಗ ಮನೆ ಬಿಟ್ಟು ನಾವು ಸುಮಾರು ನಾನು ಅನುಭವಿಸಿರೋದು ಬೆಳಿಗ್ಗೆ 4 ಗಂಟೆಗೆ ಹೋಗ್ಬಿಡಿನಿ ಯಾರು ಸಾಲಗಾರರು ಬರ್ತಾರಂತ, ತಿರುಗಿ 12 ಗಂಟೆಗೆ ಮನೆಗೆ ಮಲ್ಕೊಳ್ಳಿನಿ. ಈ ಸ್ಥಿತಿ ಇಲ್ಲಿದೆ. ಅಲ್ಲಿ ನೋಡಿದರೆ ಅಲ್ಲೂ ಲಾಭ ಇಲ್ಲ, ಬೆಳೆಗೂ ಲಾಭ ಇಲ್ಲ. ಇಲ್ಲಿ ನೋಡಿದರೆ ಮಾರ್ಕೆಟ್ ತರ್ತೀರಿ, ಇಲ್ಲಿ ಇಲ್ಲಿಗೆ ಹೋಗಿದ್ರೆ ಅಂದರೆ ಎಲ್ಲ ಬೆಲೆನೇ ಇಲ್ಲ ಅಲ್ಲಿ. ನಮ್ಮ ರೈತರ ಬೆಲೆ ಅದರ ಬೆಲೆನೇ ಇಲ್ಲ. ಅವರು ಶನಿವಾರ ರಜಾ, ಶನಿವಾರ ಎತ್ಕೊಂಡು ಹೋದರೆ ರಸ, ಮಾನ್ಯ ಎತ್ಕೊಂಡು ಹೋದರೆ ಏನು ಕಾಯಿ ಕಿತ್ತಿರ್ತೀರಿ ಅದು ಕುಗ್ಗಿಸ್ಬಿಡ್ತದೆ ಹಿಂಗೆ. ಅದನ್ನು ಬೆಲೆ ಅದು ತೂಕ ಕೂಡ ಕಮ್ಮಿ ಆಗ್ತದೆ ಮತ್ತು ಕೊಳತೋತದೆ. ಇಂಥ ಅನಾಹುತಗಳಾಗಿದೆ. ನನಗಿಂತ ಹೆಚ್ಚಾಗಿ ನನ್ನ ಪಕ್ಕದಲ್ಲಿರಕ್ಕಂಥ ಅಬ್ಳಿ ಶೋಪರು, ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ರೈತರ ಸಂಘದ ಹೋರಾಟಗಾರರು, ಅವರು ಇದ್ರ ಬಗ್ಗೆ ಎಲ್ಲ ಕೂಡ ಗೊತ್ತಿದೆ. ಆದರೆ ನಾನು ಹೇಳೋದಂದರೆ ಈ ಪ್ರತಿ ವರ್ಷ ಮಾರ್ಕೆಟಲ್ಲಿ 3 ಕೋಟಿ ಹೆಚ್ಚು ಸೆಸ್ ಹಣ ಸಂಗ್ರಹವಾಗ್ತಿತ್ತು, ಆದರೆ ಈಗ 5 ಕೋಟಿವರೆಗೂ ಸೆಸ್ ಸಂಗ್ರಹವಾಗುತ್ತದೆ. ಇದು ಅಧಿಕಾರಿಗಳ ದಕ್ಷತೆಯೇ ಕಾರಣವಾಗುತ್ತದೆ ಅಂತ ನಮ್ಮ ಅನಿಸಿಕೆ. ನಾವು ಅಧಿಕಾರಿಗಳನ್ನ ಓಲೈಸಕ್ಕೆ ಹೋಗಲ್ಲ. ಏನು ಸತ್ಯ ಇದೆ ಅದನ್ನು ಮಾತಾಡೋದು ಅಷ್ಟೇ, ಇನ್ನೇನು ಅಧಿಕಾರಿಗಳಿಂದ ನಮಗೇನು ಅಲ್ಲ. ನಾನು ಹೇಳ್ತಾ ಇರೋದು, ಅಲ್ಲಿ ಒಬ್ಬ ದಲಿತ ಮಹಿಳೆ ಇದ್ದಾಳೆ, ಇಷ್ಟು ದಿವಸನೂ ಯಾಕೆ ಹೋರಾಟ ಮಾಡಿಲ್ಲ, ಯಾಕೆ ಇವತ್ತು ಆ ಯಮ್ಮನ ವಿರುದ್ಧ ಮಾಡ್ತಾರಂದರೆ, ಮೊದಲೆಷ್ಟು ಬರ್ತಾ ಇತ್ತು ಚೆಸ್ಸು, ಇವತ್ತೆಷ್ಟು ಲಾಭದಾಯಕ ಆಗಿದೆ, ಆ ಯಮ್ಮನ ಕಂಡೀಷನ್ ಆಗಿದ್ದಾಳೆ, ಮತ್ತು ಹೊಸ ಇವರಿಗೆ ಲೈಸೆನ್ಸ್ ಕೊಟ್ಟರೆ ಮಾರೋರಿಗೆ ಅಲ್ಲಿ ಅವಕಾಶ ಕೊಡೋದೇ ಇಲ್ಲ. ಅಲ್ಲಿರೋ ದಲ್ಲಾಳಿಗಳು ಅವರಿಗೆ ದುಡ್ಡು ಕೊಡಬೇಕು, ಇಲ್ಲಾರೆ ನೀನು ಮಾಡ್ಕೊಡ್ದು. ಇಲ್ಲ, ದಲ್ಲಾಳಿಗಳ ಅದು ಕೇಂದ್ರ ಆಗಿದೆ, ಅದು ಕಾನೂನು ಬಾಹಿರವಾಗಿದೆ ಆ ಸ್ಥಳ. ಅದಕ್ಕೆ ನಮ್ಮ ಶಿವಪ್ಪ ಅವರು ಇನ್ನೂ ಭಾಳ ಚೆನ್ನಾಗಿದ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ಮಾತಾಡಿ ಆಮೇಲೆ ನೆಕ್ಸ್ಟ್ ಇದ್ರ ಅನಿಸಿಕೆನ ನಿಮ್ಮ ಮುಂದೆ ಇಟ್ಟಿದ್ದೀರಿ. ನಿಮಗೆಲ್ಲರೂ ಕೂಡ ನಾವು ಇದನ್ನು ಕೊಟ್ಟಿದ್ದೀರಿ, ಇದು ಇದ್ರ ಮೇಲೆ ಯಾರೇನೋ ಕೇಸ್ ಹಾಕ್ಬೋದು. ಸತ್ಯವಾದ ಮಾತುಗಳು ಮಾತಾಡ್ತಾ ಇದ್ದಾರೆ, ಇದು ಯಾವುದೇ ರಾಜಕೀಯದ ಪ್ರೇರಿತ ಅಲ್ಲ. ಇದು ದಲಿತ ಸಂಘಟನೆಗಳು ಮತ್ತು ರೈತ ಸಂಘ, ಇಲ್ಲಿ ಪ್ರಗತಿಪರ ಸಂಘಟನೆಗಳು ಸೇರಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ನಾವು ಏನನ್ನು ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ, ಅದ್ರ ಜೊತೆಗೆ ನಾವು ಲೋಕಾಯುಕ್ತ ಕೂಡ ಕೊಟ್ಟು ಪ್ರಶ್ನೆ ಮಾಡಬೇಕು ಅಂತ ಕೂಡ ಹೇಳ್ತಾ ಇದ್ವಿ.